ಎಲ್ಲ ಮಾರ್ಬಲಿಂದ ಮಾಡಿದ ಮೂರ್ತಿಗಳು. ಧುವಾಧಾರ್ ಫಾಲ್ಸ್ಗೆ ನಡೆದುಕೊಂಡು ಹೋಗುವ ದಾರಿ, ಸ್ವಲ್ಪ ಎದುರಲ್ಲೇ ಕಾಣ್ತದೆ ಧುವಾಧಾರ್ ಫಾಲ್ಸ್. ಈಗ ಅಲ್ಲಿಗೆ ನಡೆದುಕೊಂಡು ಹೋಗಬೇಕು. ಕೆಲಸ ಮಾಡುತ್ತಿದ್ದಾರೆ, ಮಾರ್ಬಲ್ನಲ್ಲಿ ಹೆಸರು ಬರೆಯುತ್ತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ ಮಾರ್ಬಲ್ ಕಲ್ಲುಗಳು, ಬಿಳಿ ಬಿಳಿಯಾಗಿ ಕಾಣ್ತಾ ಉಂಟು ನೋಡಿ. ಎಲ್ಲ ಮಾರ್ಬಲ್ ಕಡೆಗೆ ನಡೆದುಕೊಂಡು ಹೋಗ್ತಿದ್ದೇವೆ. ಎಲ್ಲ ಮಾರ್ಬಲ್ ಕಲ್ಲುಗಳು. ಇದನ್ನು ರಾಮ ತಂದೆ ಎಂದು ಹೇಳುತ್ತಾರೆ. ಇದು 14 ವರ್ಷ ಶ್ರೀರಾಮ ವನವಾಸದಲ್ಲಿದ್ದಾಗ ಇದನ್ನು ತಿನ್ನುತ್ತಿದ್ದರು ಎಂದು ಹೇಳಲಾಗುತ್ತದೆ. ಒಳ್ಳೆಯ ಹಾಲಿನಾಗಿ ಹರಿತಾ ಇದೆ, ಒಳ್ಳೆಯ ರಭಸದಲ್ಲಿ. ಆದುದರಿಂದ ಇದನ್ನು ಧುವಾಧಾರ್ ವಾಟರ್ ಫಾಲ್ಸ್ ಎಂದು ಕರೆಯುತ್ತಾರೆ. ಹತ್ತಿರದಲ್ಲಿ ಹೋಗಿ ನೋಡುವ, ಹತ್ತಿರದಿಂದ ವೀಕ್ಷಣೆ ಕೂಡ ಮಾಡೋದು. ಧುವಾಧಾರ್ ವಾಟರ್ ಫಾಲ್ಸ್ ಇದು ಜಬಲ್ಪುರದಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ರೋಪ್ವೇ ಕೂಡ ಇದೆ. ಇದು ಭೇಡಾಘಾಟ್ ಎಂದು, ಇದು ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಮಾರ್ಬಲ್ನ ಪೌಡರಿಂದ ಮಾಡಿದ ಮಲ್ಲಿಗೆಯು ಸಂಪೂರ್ಣ ಮಾರ್ಬಲ್ ಪೌಡರಿಂದ ಮಾಡಲಾಗಿದೆ. ಇಂಥ ಮೆಟ್ಟಿಲುಗಳಲ್ಲಿ ನಡೆದುಕೊಂಡು ಹೋಗಬೇಕು. ಇದನ್ನು ಚೌಸಟ್ ಯೋಗಿನಿ ಮಂದಿರ ಎಂದು ಕರೆಯುತ್ತಾರೆ. ಇದು ಕಾಣುತ್ತಿರುವುದು ಚೌಸಟ್ ಯೋಗಿನಿ ಮಂದಿರ್. ಇದು ಭೇಡಾಘಾಟಿನ ಹತ್ತಿರ ಇದೆ.